ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ನನ್ನ ಲೈಫ್ ಕೂಡ ಹಾಗೆ ಆಗಿದೆ ಎಂಬಿಕ್ ಅವರೇ. ಇರಲಿ, ಆ್ಯಂಡ್ ಏನೇ ಇರಲಿ, ಆ್ಯಂಡ್ ಮೊದಲಿಗೆ ನಾನು ಹೇಳೋದು, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ನೋವಿದೆ, ಏನೋ ಒಂದು ಪ್ರಾಬ್ಲಮ್ ಇದೆ, ಹಾಗಾಗಿ ನೀ ಸೋನು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಬಟ್ ಇದಷ್ಟೇ ಅಲ್ಲ, ನಾನು ತುಂಬ ಸಾರಿ ನಿಮ್ಮ ಜೊತೆ ಮಾತಾಡ್ತೀನಿ, ಆ್ಯಂಡ್ ತುಂಬ ಸಾರಿ ನಿಮಗೆ ಸಾಂತ್ವನ ನೀಡ್ತೀನಿ. ಆ್ಯಂಡ್ ನೀವು ಈಗೇನು ನೋವಿದೆ ಇದೇ ಲಾಸ್ಟ್ ಆಗಬೇಕು, ಇನ್ಮೇಲೆ ನೀವಿರೋ ರೀತಿ ಬೇರೆ ಆಗಬೇಕು, ಯಾಕಂದ್ರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಆಗುತ್ತೆ, ನಾನು ಈ ತರದವ್ರನ್ನ 1000 ಜನ ನೋಡಿದ್ದೀನಿ ಶುರುನಲ್ಲಿ. ಓಕೆ, ಸಾಧ್ಯವಿದೆ, ನೀವು ಹೇಳಮ್ಮ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ರಿಪ್ಲೈ ಮಾಡಿ ಕಾಲ್ ಮಾಡಿದಕ್ಕೆ. ಮಾತಾಡ್ಬೋದಾ? ಶೂರ್ ಅಮ್ಮ, ಹೇಳಿ. ಮ್ಯಾರೇಜ್ ಆಗಿಲ್ಲ, ನನ್ನ ಮ್ಯಾರೇಜ್ ಆಗಿ ಹಸ್ಬೆಂಡ್ ಪ್ರಾಬ್ಲಮ್ ಏನೋ ಒಂದು ಪ್ರಾಬ್ಲಮ್ ಆಗಿ ಲೈಫ್ ಏನು ಅಂತ ಗೊತ್ತಿಲ್ಲದಿರೋ ಟೈಮಲ್ಲಿ ಲೈಫ್ ಹಾಳ್ ಮಾಡ್ಕೊಂಡೆ, ಅದು ಮುಗಿತು. ಓಕೆ, ಅದಾಗಿ ಲಾಸ್ಟ್ 3-5 ಇಯರ್ಸ್ ಆದ್ಮೇಲೆ ಮತ್ತೆ ಒಬ್ರು ನಾನು ಇರ್ತೀನಿ, ನಾನು ಲೈಫ್ ಇದೆ, ನಾನು ಲೈಫ್ ಕೊಡ್ತೀನಿ ಅಂತ ಬಂದರು. ಓಕೆ, ಅದಾದಮೇಲೆ 3-5 ಇಯರ್ಸ್ ವರೆಗೂ ಚೆನ್ನಾಗೇ ಇದ್ರು. ಈಗ ನಾನು ಮುಂಚೆನೆ ಹೇಳಿದೆ, ನನ್ನ ಲೈಫ್ ಈಗ ಆಗಿದೆ, ನನ್ನ ಲೈಫ್ ಹಿಂಗಿತ್ತು ಅಂತ. ಸರಿ ಆಯ್ತು ಅಂತ ಎಲ್ಲ ಹ್ಞೂ ಅಂತ ಹೇಳಿ ಇವತ್ತು ಈಗ ರೀಸೆಂಟ್ ಇಲ್ಲ, ನನಗೆ ನನ್ನ ಲೈಫ್ ಇದೆ ಅಂತ ಹೇಳಿ ಹೋಗಿದ್ದಾರೆ. ಆಯ್ತು, ನಾನು ಮುಂಚೆ ಹೇಳಿದೆ ನನ್ನ ಲೈಫ್ ಹಿಂಗಿದೆ ಅಂತ, ಹಿಂಗ್ ಮರೆಯಕ್ಕೂ ಆಗ್ತಾ ಇಲ್ಲ. ಈ ಕಡೆ ನನ್ನ ಲೈಫ್ ನಾನು ಏನ್ ಮಾಡ್ಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ನೀವೇನ್ ಮಾಡ್ಕೊಂಡಿರೋದು? ನಾನು ಫ್ಯಾಕ್ಟರಿ ವರ್ಕ್ ಮಾಡ್ತಿದ್ದೀನಿ ಸರ್. ಏನ್ ವರ್ಕ್? ಫ್ಯಾಕ್ಟರಿ ಕ್ಯೂಸಿ ಆಗಿ ವರ್ಕ್ ಮಾಡ್ತಿದ್ದೆ. ಓಕೆ ಓಕೆ, ಬಟ್ ಓಕೆ, ಅವ್ರು ಇವಾಗ ಮಾಡಿದ್ ಸರಿ, ನಾನು ಎಲ್ಲ ಹೇಳಿದೆ ನನ್ನ ಲೈಫ್ ಹೀಗಿದೆ ಹಿಂಗಿದೆ ಅಂತ. 5-5 ಇಯರ್ಸ್ ಇಂದ ಇದ್ದು ಇವಾಗ ನನ್ನ ಲೈಫ್ ಇದೆ ಅಂತ ಹೋದ್ರು. 4-5 ಇಯರ್ಸ್ ಇಂದ ಲೈಫ್ ಇತ್ತು ತಾನೆ? ಆ ಇತ್ತು, ಹೇಳ್ಬೋದಾಗಿತ್ತಲ್ಲ ಅವರು ನನ್ನ ಲೈಫ್ ನನಗಿದೆ ಅಂತ. ಅದೇ ಅದೇ ನೋಡಿ ಆಗುವಂತ. ಬಟ್ ಗೊತ್ತಿಲ್ಲ ಅವ್ರು ಯಾವ ಕಾರಣದಿಂದ ಹಂಗೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ನಾನು ನಿಮಗೆ ಹೇಳಬಲ್ಲೆ, ಇವತ್ತು ನಿಮ್ಮ ಈ ಸಮಯ ಅಥವಾ ನೀವಿರುವಂತಹ ಪರಿಸ್ಥಿತಿ ಆಗಿರ್ಬೋದು ಅಥವಾ ನಿಮ್ಮ ವಯಸ್ಸಾಗಿರ್ಬೋದು, ಸಹಜವಾಗಿ ನಮಗೆ ಆ ರೀತಿಯ ಒಂದಷ್ಟು ಯೋಚನೆಗಳು ಬರ್ತವೆ. ಆ್ಯಂಡ್ ನೀನು ಈಗ ಶುರು ಮಾಡ್ತಾ ಇಲ್ಲ, ಈಗ ಶುರು ಮಾಡಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿದೆ. ಬಟ್ ತುಂಬ ವರ್ಷಗಳ ಹಿಂದೆ ಜೊತೆ ಇದ್ದ ಯಾವುದೋ ಒಂದು ಜೀವ ಅಥವಾ ಒಂದು ಸಂಬಂಧ ಇದ್ದಕ್ಕಿದ್ದ ಹಾಗೆ ಯಾವುದೋ ಅನಗತ್ಯ ಒಂದು ಕಾರಣವನ್ನು ಕೊಟ್ಟು ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಅಥವಾ ನಮ್ಮಿಂದ ದೂರ ಆಗಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಎಂದಾಗ ಅಲ್ಲಿ ಉದ್ದೇಶ ಅರ್ಥ ಆಯ್ತಲ್ಲ ನಿಮಗೆ? ಅರ್ಥ, ನಮಗೂ ಫೀಲಿಂಗ್ಸ್ ಇದೆ ಅಲ್ವಾ, ನಮಗೂ ಒಂದು ಮನಸ್ಸಿದೆ, ನಮಗೂ ಮನಸ್ಸಿದೆ ಅಲ್ವಾ? ಖಂಡಿತ ಇದೆ. ಬಟ್ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋ ಮನಸ್ಸು ಅವ್ರಿಗಿದ್ದಾಗ ನಿಮ್ಮ ಮನಸ್ಸಿಗೊಂದು ಬೆಲೆ. ಇವತ್ತು ನೀನು ಯಾರಿಗೆ ಪ್ರೀತಿ ಕೊಡಬೇಕು ಅಥವಾ ಯಾರ ಜೊತೆ ನಿನ್ನ ಬದುಕ ನೀನು ಹಂಚಿಕೊಳ್ಬೇಕು ಅದು ನಿನ್ನ ನಿರ್ಧಾರ. ಆದರೆ ನಿನ್ನ ಆ ಒಂದು ನಿರ್ಧಾರ ನಿನ್ನ ಇಡೀ ದೀರ್ಘವಾದ ಬದುಕಿನ ಸುಖ ಶಾಂತಿ ನೆಮ್ಮದಿಯನ್ನು ನಿರ್ಧಾರ ಮಾಡುತ್ತೆ. ನೆನಪಿಲ್ಲ, ಇವತ್ತಾತ ಬಿಟ್ಟು ಹೋಗಿದ್ದಾನೆ, ಏನೋ ಒಂದು ಕಾರಣ ಕೊಟ್ಟು ಬಿಟ್ಟು ಹೋಗಿದ್ದಾನೆ, ಬರ್ತಾನೋ ಬರಲ್ವೋ ನನಗದು ಗೊತ್ತಿಲ್ಲ. ಬಟ್ ಈ ದೂರವಾದ ಸಂಬಂಧವನ್ನು ಮತ್ತೆ ಜೋಡಿಸೋದಿದೆಯಲ್ಲ, ಜೋಡಿಸ್ಬೋದು, ಒಂಚೂರು ಕಷ್ಟಪಟ್ಟರೆ ಜೋಡಿಸ್ಬೋದು. ಬಟ್ ಅದು ಮೊದಲಿನಂತೆ ಆಗೋದಿದೆಯಲ್ಲ, ಸಾಧ್ಯನೇ ಇಲ್ಲ. ಆತ ಏನೋ ಬಂಧಾನವಾಗಿ ನಿನ್ನ ಅಳುವನ್ನ ನೋಡೋಕಾಗದೇನೆ ಅಥವಾ ನಿನ್ನ ಒತ್ತಾಯಕ್ಕೆ ಏನೋ ನಿನ್ ಜೊತೆ ಬರಬಹುದು. ಬಟ್ ಅದೊಂಥರ ಒಡೆದು ಹೋದ ಕನ್ನಡಿ ಸರಿ ಹೋಗುತ್ತೆ, ಬಟ್ ಮೊದಲಿನಂತೆ ಇರ್ಲಿಕ್ಕೆ ಸಾಧ್ಯ ಹೇಳುವಂತೆ. ಯಾರೋ ದೊಡ್ಡವರು ಹೇಳಿರೋದು, ನೀನ್ ಹೇಗೆ ಯೋಚನೆ ಮಾಡಿದ್ರು ಆ ಮಾತುಗಳೆಲ್ಲವೂ ಸತ್ಯ. ನೀನ್ ನಿರ್ಧಾರ ಮಾಡು, ಇದು 2 ದಿವಸ ನೋವು ಪಟ್ಬಿಟ್ಟು ಸುಮ್ಮನಾಗದು ಒಳ್ಳೆಯದಾ?
ಅಥವಾ ಆ ಬಂಧನದ ಸಂಬಂಧಗಳನ್ನ ಮಡ್ಲಲ್ಲಿ ಹಾಕೊಂಡು ತಲೆ ಮೇಲೆ ಹಾಕೊಂಡು ಇಡೀ ಜೀವನ ಪೂರ್ತಿ ತಲೆನೋವಿಂದ ಒದ್ದಾಡೋದೊಳಗೆ ನೀನ್ ನಿರ್ಧಾರ ಏನಂದ್ರೆ ಈಗ ನಾನು ಹೇಳಿದಷ್ಟು ಈಸಿ ಅಲ್ಲ, ನಾನು ಒಪ್ಕೊಳ್ತೀನಿ. ಯಾಕಂದ್ರೆ ಅಷ್ಟು ವರ್ಷದ ಪ್ರೀತಿ ಒಂದು ಒಂದು ಬಲವಾದ ನಂಬಿಕೆ ಇರುತ್ತೆ, ಆ ನಂಬಿಕೆಗೆ ಒಂದು ಹೊಡೆತ ಬಿದ್ದಾಗ ಅದು ತುಂಬಾ ಕಷ್ಟ, ನಾನು ಒಪ್ಕೊಳ್ತೀನಿ. ಬಟ್ ಕೆಲವೊಮ್ಮೆ ಅದು ಅನಿವಾರ್ಯ, ಬಿಟ್ಬಿಡ್ಬೇಕು. ಸರಿ ಆಯ್ತು ಸರ್, ನನಗೆ ಅದೇ ಅವನ್ ನೆನಪಲ್ಲೇ ಅವನ್ ಮಾಡಿದ ಮೋಸನೇ ಕೊರಗಿ 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 ನನ್ನ ಬದುಕನ್ನು ನಾನು ಅದರಲ್ಲೇ ಕಳಿತೀನಿ ಅಂತ ನೀ ನಿರ್ಧಾರ ಮಾಡಿಬಿಟ್ರೆ ಸರಿ ನಮ್ಮ ಆಯ್ತು, ನಿನ್ ಖುಷಿ ಆದ್ರೆ ನೀನು ಮಾಡ್ಕೊಂಡು ನಾನು ನನ್ನ ಸುಮ್ಮನಾಗ್ಬಿಡ್ತೀನಿ. ನಿನ್ನದೇ ತರ ಮನಸ್ಸಿಂದ ಪ್ರೀತಿ ಮಾಡಿ, ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿ, ಪರಿಶುದ್ಧವಾಗಿದ್ದು ನಂಬಿ ಮೋಸ ಹೋಗಿ ಬರೋರು ದಿಸಕ್ಕೆ ಒಂದು 20-30 ಜನ ಬರ್ತಾರೆ. ಅಷ್ಟು ಜನರು ಕೂಡ ಯಾರೆಲ್ಲ ಫೋನ್ ಮಾಡ್ತಾರೆ ಅವ್ರು ತುಂಬಾ ಪ್ರಾಮಾಣಿಕವಾಗಿದ್ದವರು. ಯಾರೋ ಮೋಸ ಮಾಡಿದವ್ರು ಒಬ್ರು ಮಾಡಲ್ಲ ಮೇಡಮ್, ಎಲ್ರು ಮೋಸ ಹೋದವರೇ. ಅವ್ರಿಗೆ ಒಂದೆರಡು ದಿನ ನಾನು ಮಾತಾಡಾದ್ಮೇಲೆ ಅನ್ಸುತ್ತೆ, ಅರೆ ನಾನು ಯಾರಿಗೋಸ್ಕರ ಅಳತಾ ಇದ್ದೆ, ನಾನು ಯಾರಿಗೋಸ್ಕರ ಇಡೀ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನೀನ್ ದಡ್ಡಿ, ನೀನೇನೋ ಮಾಡ್ಕೊಳ್ತೀಯ, ಈ ಕ್ಷಣಕ್ಕೆ ನಿನಗೆ ಅನಿಸ್ತಾ ಇದೆ ಬದುಕೆ ಬೇಡ, ಎಲ್ಲರೂ ಕೆಟ್ಟವರು, ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ, ನಿನಗೆ ಅನಿಸ್ತಾ ಇದೆ. ಬಟ್ ನೀನ್ ಯಾರಿಗೆ ಬೆಲೆ ಕೊಟ್ಟೆ, ನಿಂದೇನು ತಪ್ಪಿಲ್ವ ಇಲ್ಲಿ? ನೀನ್ ಯಾರಿಗೆ ಪ್ರೀತಿ ಕೊಟ್ಟೆ ಯೋಚನೆ ಮಾಡಿ. ನಿನ್ಗೋಸ್ಕರ ಇಡೀ ಜೀವನ ಪೂರ್ತಿ ಯಾರು ಒಳಲ್ಲ ಅಮ್ಮ. ಇಲ್ಲಿ ನೋಡಿ, ನೀವು ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರುವ ಸಂಬಂಧಿಕರು, ಅದು ಅಪ್ಪ ಅಮ್ಮನಿಂದ ಹಿಡಿದು ನಿಮ್ಮ ಎಲ್ಲಾ ಸಂಬಂಧಗಳು ಬಂದು ಹೋಗುವ ಬಂಧನೆಗಳೇ ಹೊರತು ನಿನ್ನ ಜೊತೆ ಗುಂಡಿ ಒಳಗೆ ಯಾರು ಬರಲ್ಲ. ಇಲ್ಲೇ ಗೊತ್ತಾಗ್ತಾ ಇಲ್ವಾ, 8 ವರ್ಷ 6 ವರ್ಷ ಆ ಪ್ರೀತಿನೇ ಇಷ್ಟೊತ್ತು ಒಂದು ಒಂದು ಕಾರಣಕ್ಕೆ ಮುಗಿದು ಹೋಗುತ್ತೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊ, ರೈಟ್? ಸೊ ಅದಾಗಬಾರ್ದು, ನೀನು ಬದಲಾಗಬೇಕು, ನಿನ್ನ ಯೋಚನೆ ಬದಲಾಗಬೇಕು. ನೀನು ಬೇರೆ ಯಾವುದೇ ಪ್ರೀತಿ ವಿಚಾರದಲ್ಲಿ ಎಲ್ಲೂ ಹೋಗೇ ಇಲ್ಲ ಅನ್ನೋ ರೀತಿ ನೀನು ಇರಬೇಕು. ಓಕೆ, ನೀನೇನು ಮಾಡ್ಕೊಳ್ಳೋದು ಅಥವಾ ನೀನು ಹೇಳ್ದಂಗೆ ಕೆಲಸ, ರೈಟ್? ಇಲ್ಲ ಸರ್, ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದೀನಿ. ಇಲ್ಲ, ಅವ್ರ ಮುಂದೆ ನಾನು ಚೆನ್ನಾಗಿರ್ಬೇಕು ಅಂತ. ಬಟ್ ಕೊಟ್ಟಿರೋ ನಾವು ನಮ್ಗ ಬೆಲೆ ಇರುವ ನಂಬಿಕೆಗೊಂದ್ ಬೆಲೆ ಇಲ್ವಾ? ಒಂದ್ ನಂಬಿಕೆ ಅಂದ್ರೆ ಏನ ಅರ್ಥ ಇಲ್ವಾ? ಹೆಣ್ ಮಕ್ಳಿಗೆ ಯಾಕೆ ಹಿಂಗ್ ಮೋಸ ಮಾಡ್ತಾರೆ? ಬಟ್ ಓಕೆ, ನಿಮ್ಮನ್ನ ಬಿಟ್ಟು ಹೋಗಿ ಅಥವಾ ನಿಮ್ಮಿಂದ ದೂರ ಆಗಿ ಎಷ್ಟು ದಿನ ಆಯ್ತು? ಇವಾಗ ಸ್ವಲ್ಪ ರೀಸೆಂಟ್ ಆಗಿ ಸರ್, 1 ಮಂತ್. ಬಟ್ ಸ್ಟಿಲ್ ನೀವು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ ಸತ್ಯ? ಬೇಜಾರಾಯ್ತು, ತುಂಬಾನೇ ಬೇಜಾರಾಯ್ತು. ಜವಾಬ್ದಾರಿಗಳು ಅಷ್ಟೇ ಇದೆ, ನಾನು ಹೋದ್ರೆ ನನ್ನ ನೋವು ತಡಿಯಕ್ ಆಗ್ತಾ ಇಲ್ಲ. ಅಷ್ಟೇ, ಅಪ್ಪ ಅಮ್ಮ ಇದಾರೆ, ನನ್ ಮಗ ಇದಾನೆ, ಚಿಕ್ಕ ಮಗು ಇದಾನೆ ನನಗೆ. ಅಂದ್ರೆ ನೀವು ಹೇಳಿದ್ದು ಹೌದು ಸರ್, ಎರಡನೇ ಸಂಬಂಧ. ಹೌದು ಹೌದು. ಇದು ನೀವು ಶುರುವಿನಲ್ಲಿ ಯಾಕೆ ಹೇಳಲಿಲ್ಲ? ಇವಾಗ ನಿಮ್ಗ ಸರ್? ಹೌದು, ಸಾರಿ, ಮಾತಾಡ್ಕೊಂಡಿದ್ದ. ಸಿ, ನೀವು ಅದನ್ನ ಹೇಳಿದ್ರೆ ನಾನ್ ನಿಮ್ಗೆ ಹೇಳ್ತಾ ಇದ್ದಂತ ಉತ್ತರನೇ ಬೇರೆ. ನಿಮ್ಗೇನು ಅನ್ಸಲ್ವಾ? ಈಗ ನೀವೇ ಯೋಚನೆ ಮಾಡಿ, ಈ ವಿಚಾರ ಸುಮ್ಮನೆ ಆಚೆ ಗೊತ್ತಾಯ್ತು ಅನ್ಕೋ, ಈಗ ನಿನ್ನ ವಿಚಾರ ಬಿಟ್ಬಿಡೋಣ. ಇದ್ ಯಾರಾದ್ರೂ ಸರಿ ಅಂತ ಒಪ್ಕೊಳಕ್ ಒಬ್ರಾದ್ರೂ ತಯಾರಿದಾರ? ಒಂದು 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 ಇದ್ ಅನೈತಿಕ ಅಂತ ನಿಮ್ಗೂ ಗೊತ್ತು, ಅವ್ರಿಗೂ? ಇಲ್ಲ ಸರ್, ಆತರ ಇಲ್ಲ. ಮತ್ಯಾಕೆ? ಜೀವ ಲೈಫ್ ಲೈಫ್ ಮದ್ವೆನೇ ಆಗಿದೆ. ಬಟ್ ಇವಾಗ ಇವಾಗ ಅವ್ರಿಗೆ ನಾವು ಬೇಡ. ಓಕೆ, ಬಟ್ ಇದು ನಿಮ್ಮ ಮನೆಯವರಿಗೆ ಗೊತ್ತಾ? ಹಾ ಹೌದು. ಫೈನಲಿ ಈಗ ಏನಿದೆ ನಿನ್ ಮುಂದೆ ಇರೋ ದಾರಿ ಏನು? ಈಗ ನಾನೇ ಹೇಳೋದು ಬಿಟ್ಬಿಡು, ನಿನಗೆ ಏನ್ ಅನ್ಸ್ತಾ ಇದೆ ಈಗ? ಓಕೆ, ಎಸ್ ಸರ್, ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅಥವಾ ನನಗೆ ಈ ದಾರಿ ಕಾಣ್ತಾ ಇದೆ, ಏನ್ ಅನ್ಸುತ್ತೆ ನಿಮಗೆ? ನನ್ ಲೈಫ್, ನಾನು ಇವತ್ ನನ್ನ ಇಷ್ಟು ನೋವು ಕೊಟ್ಟು ಬಿಟ್ಟು ಹೋದ್ರ ಮುಂದೆ ನಾನ್ ಚೆನ್ನಾಗಿರ್ಬೇಕು ಅನ್ನೋ ಇದೆ, ಅದ್ ಮರೆಯಕ್ ಆಗ್ತಾ ಇಲ್ಲ ಅಷ್ಟೇ. ಎಸ್ ಎಸ್ ಎಸ್, ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ನಿನಗ್ ಮೋಸ ಮಾಡಿ ಅವ್ರು ಏನೋ ಚಿಕ್ಕ ಕಾರಣ ಕೊಟ್ಟು ಇಷ್ಟು ವರ್ಷದ ಪ್ರೀತಿಯನ್ನ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಫೈನ್, ಅವ್ರು ಹೋಗ್ಲಿ. ಆದ್ರೆ ನೀನ್ ಯಾರಿಗೆ ಎಂತವ್ರಿಗೆ ಪ್ರೀತಿ ಕೊಟ್ಟೆ? ಐ ಥಿಂಕ್ ನನ್ನ ಪ್ರೀತಿ ನಾನು ವೇಸ್ಟ್ ಮಾಡ್ಕೊಂಡೆ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ತುಂಬಾ ಬೇಜಾರಾಗ್ತಿದೆ ಸರ್, ಎಂತವ್ರನ್ನ ನಂಬಿದ್ನಲ್ಲ ಅನ್ನೋ
ಗಿಲ್ಟ್ ನನಗೆ ಕಾಡ್ತಿದೆ. ಓಕೆ, ಅಷ್ಟು ವಿಚಾರವನ್ನ ಬಿಟ್ಬಿಡು, ಅವೆಲ್ಲ ಯೋಚನೆ ಮಾಡಬೇಡ, ಅವೆ ಯಾವು ಕೂಡ ಸರಿ ಮಾಡಲಾಗದ ವಿಚಾರ. ಈಗ ನಿನ್ ಮುಂದಿರೋದು ಇವತ್ತು ಮತ್ತೆ ನಾಳೆ ಬರೋದು, ಹಿಂದೆ ಆಗಿರೋದು ಬಿಟ್ಬಿಡು, ಅದು ಬೇಕಾಗಿಲ್ಲ. ನೀನ್ ಹೇಳ್ದಂಗ ಅವ್ರ ಮುಂದೆ ಸಾಧ್ಯವಾದ್ರೆ ಒಳ್ಳೆ ರೀತಿಯಲ್ಲಿ, ಅಥವಾ ಅರೆ ಇಂಥ ಹೆಣ್ಮಕ್ಳಿಗೆ ನಾನು ಮೋಸ ಮಾಡುದನ್ನ ಅಂತ ಅನ್ಸ್ಬೇಕು, ಆ ರೀತಿ ಬದುಕೋಕ್ ಸಾಧ್ಯ ಆದ್ರೆ ಬದುಕಿ. ಓಕೆ, ಅದ್ ಬಿಟ್ಟು ಆಯ್ತು ಈಗ ನನ್ನ ಬದುಕು ನಾನು ಮುಗಿಸ್ಕೊಬೇಕು, ಅಥವಾ ಎಲ್ರು ಕೆಟ್ಟವರು, ನಾನ್ ಬದುಕಕ್ ಇಷ್ಟ ಇಲ್ಲ, ಈ ರೀತಿ ಯೋಚನೆ ಬೇಡ. ಅಂಡ್ ನಾನು ಹೇಳ್ದಂಗೆ ನಿಮ್ಮ ಕೌನ್ಸಿಲಿಂಗ್ ಅಥವಾ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಒಂದಿನ, ಇದು ಮೊದಲನೇ ದಿನ, ನಾನು ನಿಮ್ಮ ಹತ್ರ ಮಾತಾಡ್ತಾನೆ ಹೋಗ್ತೀನಿ. ನಾನು ಹೇಳ್ದಂಗೆ ಪ್ರತಿದಿನ ಒಂದು 20-30 ಜನ ಇದೇ ತರ ಎಲ್ರು ಮೋಸ ಹೋದವ್ರು, ಎಲ್ರು ಅಯೋಗ್ಯರಿಗೆ ಪ್ರೀತಿ ಕೊಟ್ಟು ಬಂದಿರೋರೆ. ಹೆಣ್ಮಕ್ಳು ಫೀಲಿಂಗ್ಸ್ ಜೊತೆ ಆಟ ಆಡ್ತಾರೆ ಅವರು, ಅವರಿಗೆ ಏನು ಆಗಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ. ಅರೇ ನೀನಾಗ ಅಂದ್ಕೊಡ್ಬೋದು ಅವ್ರು ಚೆನ್ನಾಗಿರ್ತಾರೆ, ಆದ್ರೆ ಸತ್ಯ ಬೇರೆ ಇರುತ್ತೆ. ಬಟ್ ಸ್ಟಿಲ್ ನೀವು ಅವ್ರು ಒಳ್ಳೇದಾಗ್ಲಿ ಅಂತಾನೆ ಭಾವಿಸಿ. ಓಕೆ, ನೀವು ಧೈರ್ಯವಾಗಿರಿ, ನೀವು ನಗ್ತಾ ಇರಿ. ಅಂಡ್ ನಿಮ್ಗೋಸ್ಕರ ಯಾರು ನೀವೇನೋ ಮಾಡ್ಕೊಂಡ್ರೆ ಯಾರು ನಿಮ್ ಗುಂಡಿ ತಗ ಬಂದು ಅಳೋದಿಲ್ಲ, ನಿಮ್ಗೋಸ್ಕರ ಜೀವನ ಪೂರ್ತಿ ಯಾರು ಅಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂಡ್ ನಾನ್ ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ, ನೀವು ಅಳೋಕ್ ಶುರು ಮಾಡಿದ್ರಲ್ಲ ಅದು ಮತ್ತೆ ಆಗಬಾರದು. ಓಕೆ, ನಾನು ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ನಿಮಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ. ತುಂಬಾ ನೋವಿದೆ, ಯಾರ ಹತ್ರ ಶೇರ್ ಮಾಡ್ಲಿ ಅಂತ ಮರಿಯಕ್ ಆಗ್ದಿಲ್ಲ, ತುಂಬಾ ಮುಂದೆ ಲೈಫ್ ನೋಡ್ಲಾ ಇಲ್ಲ ಮರಿಲ ಅದೇ ಆಗ್ಬಿಟ್ಟೈತೆ. ಅನಿವಾರ್ಯ ಅನಿವಾರ್ಯ ಮರಿಲೇಬೇಕು ಲೈಫ್, ನೀನ್ ನೋಡ್ಲಿ ಬಿಡ್ಲಿ ಅಥವಾ ನೀನ್ ಬೇಕು ಅನ್ಲಿ ಬೇಡ ಅನ್ಲಿ ಬಂದೇ ಬರುತ್ತೆ. ನೀನ್ ನಾಳೆ ಏನ್ ಬರುತ್ತೆ ಅದನ್ನ ಅನುಭವಿಸ್ಬೇಕು, ಇಲ್ಲ ನೀನ್ ಪ್ರಾಣ ಕಳ್ಕೊಬೇಕು, ಎರಡರ ಒಂದಾಗ್ಲೇಬೇಕು. ಸೊ ನೀನ್ ಪ್ರಾಣ ಕಳ್ಕೊಂಡಾಗ ನೀನ್ ರೆಡಿ ಇಲ್ಲ ಅನ್ನೋದಾದ್ರೆ ನೀನ್ ಒಳ್ಳೆ ರೀತಿ ಬದುಕ್ಲೇಬೇಕು. ಸೊ ನಾನ್ ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ, ಮಾತಾಡ್ತೀನಿ, ಡೋಂಟ್ ಫರಿ. ಓಕೆ.